ಇತ್ತ ಮತ್ತೆ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಬೆಳಗಾವಿ ಸಾಹುಕರ್ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೈಸೂರಿನ ಸುತ್ತೂರು ಮಠಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಭೇಟಿಯನ್ನ ಕೊಡ್ತಾರೆ ಸುತ್ತೂರು ಶ್ರೀಗಳನ್ನ ಭೇಟಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡುತ್ತಾರೆ ಅನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಸಹೋದರ ಲಖನ್ ಜಾರಕಿಹೊಳಿ ಹಾಗೆ ಅಳಿಯ ಅಂಬಿರಾವ್ ಪಾಟೀಲ್ ಕೂಡ ಸಾಥನ ನೀಡ್ತಾ ಇದ್ದಾರೆ ಇನ್ನು ಅವರ ಜೊತೆ ಮಾತನಾಡಿದ ನಂತರ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಕೂಡ ಮಾಜಿ ಸಚಿವರು ಪಡೆದುಕೊಳ್ಳುತ್ತಾರೆ ಬೆಳಗಾವಿಯಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಅವರು ಭೇಟಿಯನ್ನ ಕೊಡ್ತಾರೆ ಮತ್ತೆ ಸಚಿವನಾಗೋ ಕನಸನ್ನ ಇತ್ತ ರಮೇಶ್ ಜಾರಕಿಹೊಳಿ ಅವರು ಕಾಣ್ತಾ ಇದ್ದಾರೆ ಈಗಾಗಲೇ ರಮೇಶ್ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ಕೆಲ ಮಠಾಧೀಶರು ಮೈಸೂರಿಗೆ ಭೇಟಿಯನ್ನ ಕೊಟ್ಟ ನಂತರ ಬೆಂಗಳೂರಿಗೆ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿಗೆ ಬಂದು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಆಗುವಂತ ಸಾಧ್ಯತೆ ಕೂಡ ಇದೆ ಮೈಸೂರಿಗೆ ಭೇಟಿ ನೀಡಿ ಆನಂತರ ಸೀದಾ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಸಿಎಂ ಅವರನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮತ್ತೆ ಸಚಿವ ಸಂಪುಟ ಸೇರೋದಕ್ಕೆ ಒತ್ತಡವನ್ನ ತರೋದಕ್ಕೆ ಈಗ ಅವರು ಮೊರೆ ಹೋಗ್ತಾರೆ ಒತ್ತಡ ತಂತ್ರಕ್ಕೆ ಅವರು ಮೊರೆ ಹೋಗ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಒಂದ ಕಡೆ ರಮೇಶ್ ಜಾರಕಿಹೊಳಿ ಅವರ ಪರ ಕೆಲವೊಂದಷ್ಟು ಮಠಾಧೀಶರು ಮಾತ್ರ ಬ್ಯಾಟ್ ಬೀಸಿದ್ದಾರೆ ಆದರೆ ಬಿಜೆಪಿ ಸರ್ಕಾರದಲ್ಲಿ ಇರುವಂತ ಕೆಲವೊಂದಷ್ಟು ಸಚಿವರು ಶಾಸಕರುಗಳು ಯಾರು ಕೂಡ ಅವರ ಪರವಾಗಿ ಮಾತನಾಡುತ್ತಾ ಇಲ್ಲ ಅದು ಕೂಡ ಒಂದ ಕಡೆ ಅವರಿಗೆ ಬೇಜಾರಿದೆ ಯಾರು ಕೂಡ ಮಾತನಾಡುತ್ತಾ ಇಲ್ಲ ಬ್ಯಾಟ್ ಬೀಸ್ತಾ ಇಲ್ಲ ಅಂತ ಹಾಗಾಗಿ ಮತ್ತೆ ಸಚಿವ ಸಂಪುಟಕ್ಕೆ ಹೇಗಾದರೂ ಮಾಡಿ ಸೇರ್ಕೋಬೇಕು ಅನ್ನುವಂತ ಆಸೆ ಅಂತೂ ಇದೆ ಹಾಗಾಗಿ ಒತ್ತಡದ ತಂತ್ರಕ್ಕೆ ಅವರು ಮೊರೆ ಹೋಗಬಹುದು ಈಗಾಗಲೇ ದೇವೇಂದ್ರ ಫಡ್ನವಿಸ್ ಅವರನ್ನ ಭೇಟಿ ಆಗಿದ್ದಾರೆ ಬೆಳಗಾವಿಯಿಂದ ಮೈಸೂರಿಗೆ ರಮೇಶ್ ಜಾರಕಿಹೊಳಿ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸುತ್ತೂರು ಶ್ರೀಗಳ ಜೊತೆ ರಾಜಕೀಯ ನಡೆ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಶ್ರೀಗಳ ಭೇಟಿ ಬಳಿಕ ನಿರ್ಧಾರ ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಚಿವ ಸ್ಥಾನ ಪಡೆಯುವುದಕ್ಕೆ ಒತ್ತಡವನ್ನ ಕೂಡ ಅವರು ಹಾಕ್ತಾ ಇದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವ ಅಸ್ತ್ರವನ್ನ ಅವರು ಪ್ರಯೋಗ ಮಾಡಬಹುದು ಈಗಾಗಲೇ ಅವರು ಹೇಗಾದರೂ ಮಾಡಿ ಸಚಿವ ಸ್ಥಾನವನ್ನ ಮತ್ತೆ ಪಡೆದುಕೊಳ್ಳಬೇಕು ಅಂತ ಇನ್ನು ಸಿಡಿ ಕೇಸ್ ಗೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಮುಂದುವರಿತಾ ಇದೆ ಹಾಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ